ಇದೇಳ್ತೀನಿ ಸರ್ ಮಾ ಎಲ್ಲ ಆತ್ಮೀಯ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ ಲೈಟ್ಸ್ ಆನ್ ಮಾಡಿ ಪ್ಲೀಸ್ ಡವ್ ಮಾಸ್ಟರ್ ಇದೊಂಥರ ವಿಶೇಷವಾದಂತಹ ಹೆಸರು ಬಹುಶಃ ಚಲನಚಿತ್ರ ಕ್ಷೇತ್ರದಲ್ಲಿ ಇಂಥ ಹೆಸರು ಯಾವಾಗಲೂ ಬಂದಿರಲಿಲ್ಲ ಅಂತ ಅನಿಸುತ್ತೆ ಅಲ್ಲ ಇದೇ ಮೊದಲನೇ ಬಾರಿಗೆ ಇಂಥ ಒಂದು ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ ಚಲನಚಿತ್ರ ತಯಾರಾಗಿದೆ ಅದರ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ಚಲನಚಿತ್ರನ ನೋಡಿಲ್ಲ ನಾನಿಲ್ಲಿ ಬಂದಾಗ ಹೇಳಿದ್ರು ಇದು ನಾಯಿಗೆ ಸಂಬಂಧಪಟ್ಟಂಥ ಕತೆ ಆ ನಾಯಿ ರಾಕಿ ಅಂತ ಹೆಸರು ಅದರ ಹೆಸರು ಈಗ ಬಂದಾಗ ಹೇಳಿದ್ರು ನಾನು ನೋಡಿರಲಿಲ್ಲ ಅದು ಸುಮಾರು 8-9 ವರ್ಷಗಳ ವಯಸ್ಸಾಗಿರ್ತಕ್ಕಂಥ ನಾಯಿ ಆ ನಾಯಿ ಚಲನಚಿತ್ರದಲ್ಲಿ ಭಾಳ ಚೆನ್ನಾಗಿ ನಟನೆ ಮಾಡಿದೆ ಅಂತೇಳಿ ಹೇಳಿದ್ರು ಇವರು ನಾಣಿ ತಬಲಾನಾಣಿ ಅಂತ ನಿಮ್ಮ ಹೆಸರ ಹುಟ್ಟೆಸರಂಗ ಬೇರೆ ಆತರ ಸಿನಿಮಾದಲ್ಲಿ ಕರ್ಕೊಂಡಿರೋದು ಲಕ್ಷ್ಮೀನಾರಾಯಣ ಹೆಸರು ಅದು ನಾರಾಯಣ ಹೋಗಿ ನಾಣಿಯಾಗಿ ತಬಲಾ ನುಡಿಸ್ತೀನಿ ಅದರಿಂದ ತಬಲಾನಾಣಿ ಲಕ್ಷ್ಮೀನಾರಾಯಣ ಅಂತ ಹೆಸರು ಇವರು ತಬಲಾ ನುಡಿಸ್ತಕ್ಕಂಥವ್ರು ಅದರಿಂದ ತಬಲಾ ನಾಣಿ ಆಗ್ಬಿಟ್ಟಿದ್ದಾರೆ ಹೆಸರು ಸೊ ಸಿನಿಮಾದಲ್ಲಿ ಬಂದ ಸಿನಿಮಾದಲ್ಲಿ ನಟನೆ ಮಾಡೋರೆಲ್ಲ ಬೇರೆ ಬೇರೆ ಹೆಸರುಗಳೇ ಇಟ್ಕೊಂಡಿರ್ತಾರೆ ಅವರು ಹುಟ್ಟ ಹೆಸರುಗಳನ್ನು ಇರೋದಿಲ್ಲ ಸಾಕು ತಂದೆ ಈಗ ನಾನು ರಾಕಿ ಅದರಿಂದ ರಾಕಿ ಮತ್ತು ತಬಲಾ ನಾಣಿ ಇವರಿಬ್ಬರು ಭಾಳ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಸಿನಿಮಾದ ಟ್ರಯಲನ್ನು ಇವತ್ತು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಈ ಸಿನಿಮಾ ಒಂದು ಪ್ರಾಣಿ ನಾಯಿ ನಾವು ಅದನ್ನು ಭಾಳ ನಂಬಿಕಸ್ಥ ಪ್ರಾಣಿ ಅಂತ ಕರಿತೀವಿ ನಾವು ಎಲ್ಲ ಪ್ರಾಣಿಗಳಿಗಿಂತ ನಾಯಿ ಭಾಳ ನಂಬಿಕಸ್ಥ ಪ್ರಾಣಿ ಅಂತ ಕರಿತೀವಿ ಅಂಥ ಪ್ರಾಣಿ ಮೇಲೆ ಒಂದು ಕಥೆಯನ್ನು ಎಣದು ಅದನ್ನು ಸಿನಿಮಾ ಆಗಿ ಮಾಡಿ ಜನರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಾಹಸಮಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಈ ಟ್ರೈಲರನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಸಿನಿಮಾನು ಕೂಡ ರಿಲೀಸ್ ಆಗ್ತದೆ ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸಿದ್ದರಾಮಯ್ಯ ಸರ್ ಇನ್ನು ಇದಕ್ಕಿಂತ ಆಮೇಲೆ ಚಾಂದ್ ಪಾಷ ಅವರೆಲ್ಲ ಪ್ರೊಡ್ಯೂಸರ್ ಯಾರು ರೋಷನ್ ಅವರು ರೋಷನ್ ಸಿ ರೋಷನ್ ಅವರು ಪ್ರೊಡ್ಯೂಸರು ರೋಷನ್ ಅಂತ ಪಾಪ ಚಾಂದ್ ಪಾಷ ಅವರ ಮಗ ಚಾಂದ್ ಪಾಷ ನಮ್ಮ ಪಕ್ಷದ ಮುಖಂಡರು ನನಗೆ ಬಹಳ ಆತ್ಮೀಯರು ಅವರ ಮಗ ನಿರ್ಮಾಪಕರಾಗಿ ಈ ಸಿನಿಮಾವನ್ನು ಇವತ್ತು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೇ ಮೊದಲನೇ ಪ್ರಯತ್ನನ ಈ ಮೊದಲನೇ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ದೊರಕಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಿನಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಮೇಲೆ ಓ ನೀನೇ ನಿರ್ದೇಶಕರ ನಿರ್ದೇಶಕರು ಬಹಳ ಇಂಪಾರ್ಟೆಂಟು ಯಾವುದೇ ಸಿನಿಮಾ ಯಶಸ್ವಿ ಆಗಬೇಕಾದ್ರೆ ನಿರ್ದೇಶಕರು ಭಾಳ ಮುಖ್ಯ ಇವರು ಇಂಥ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ ತಮ್ಮ ಹೊಸ ನಿರ್ದೇಶನದಲ್ಲೇ ಹೊಸ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ಭಾಳ ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ